ಹಲೋ ಫ್ರೆಂಡ್ಸ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಜಿ ಕೆ ಬೆಸ್ಟ್ ಒನ್ ಬೈ ಮೊಹಮ್ಮದ್ ರಫೀಫ್ ಭಾಗವಾನ್ ಸೈಕಾಲಜಿಯ ಆಡಿಯೋ ಕ್ಲಾಸಿಗೆ ತಮಗೆಲ್ಲರೂ ಸ್ವಾಗತ ಸೊ ಕಲಿಕೆಯ ಸಿದ್ಧಾಂತಗಳನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಮೊದಲನೇದಾಗಿ ತಾಂಡೈಕ್ ಅವರ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯ ಸಿದ್ಧಾಂತ ಥಾಂಡೈಕ್ಸ್ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಥೇರಿ ಶೈಕ್ಷಣಿಕ ಮನಃಶಾಸ್ತ್ರದ ಜನಕನಾದಂತಹ ತಾಂಡೈಕನು ಪ್ರತಿಪಾದಿಸಿದ ಸಿದ್ಧಾಂತವನ್ನು ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಎನ್ನುತ್ತೇವೆ ಈ ಸಿದ್ಧಾಂತವನ್ನು ಸಂಬಂಧ ತತ್ವ ಸಿದ್ಧಾಂತ ಎಂದು ಸಹ ಕರೆಯುತ್ತಾರೆ ಅವರ ಪ್ರಕಾರ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವೇ ಕಲಿಕೆ ಯಾವುದೇ ಕಲಿಕೆ ಉಂಟಾಗಬೇಕಾದರೆ ಪ್ರಚೋದನೆ ಇರಬೇಕು ಆ ಪ್ರಚೋದನೆಗೆ ಜೀವಿಯು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತಾ ಹೋಗುತ್ತದೆ ಆ ಪ್ರಚೋದನೆಗೆ ಸೂಕ್ತ ಪ್ರತಿಕ್ರಿಯೆ ವ್ಯಕ್ತವಾದಾಗ ಪ್ರತಿಕ್ರಿಯೆ ಮತ್ತು ಪ್ರಚೋದನೆಗಳ ನಡುವೆ ಸಂಬಂಧ ಏರ್ಪಡುತ್ತದೆ ಆಗ ಜೀವಿಯಲ್ಲಿ ಕಲಿಕೆ ಉಂಟಾಗುತ್ತದೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ನಡುವೆ ಬಂಧವೇರ್ಪಡ ಪಡುವವರೆಗೂ ದೋಷ ಉಂಟಾಗಿರುತ್ತದೆ ಬೇರ್ಪಟ್ಟ ನಂತರ ಜೀವಿಯು ಆ ಪ್ರಚೋದನೆ ತಕ್ಷಣ ಪ್ರತಿಕ್ರಿಯೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವುದು ಈ ಬಂಧವು ಅಂದರೆ ಬಾಂಡ್ ಬಲವಾದಷ್ಟು ಕಲಿಕೆ ದೃಢವಾಗುತ್ತದೆ ಸೊ ಇವರು ಪ್ರಚೋದನೆಯನ್ನು ಎಸ್ ಎಂದು ಪ್ರತಿಕ್ರಿಯೆಯನ್ನು ಆರ್ ಎಂದು ರಿಫ್ಲೆಕ್ಟ್ ಮಾಡಿದರು ಸೊ ಎಸ್ ಆರ್ ಬಾಂಡ್ ಎಂದು ಕೂಡ ಕರೆಯುತ್ತಾರೆ ಯಾವುದೇ ಜೀವಿ ಅಥವಾ ಮಾನವನ ಸಮಸ್ಯೆಯಲ್ಲಿ ಸಿಲುಕಿದಾಗ ಆ ಸಮಸ್ಯೆ ಬಗೆಹರಿಸಲು ಅನೇಕ ಪ್ರಯತ್ನಗಳನ್ನು ಮಾಡುತ್ತಾ ಸಾಗುತ್ತಾನೆ ಪ್ರಾರಂಭದಲ್ಲಿ ಈ ಪ್ರಯತ್ನಗಳು ಅನೇಕ ದೋಷಗಳನ್ನು ಹೊಂದಿರುತ್ತದೆ ನಂತರದ ಪ್ರಯತ್ನಗಳಲ್ಲಿ ದೋಷಗಳನ್ನು ನಿವಾರಿಸಿಕೊಳ್ಳುತ್ತಾ ಕಲಿಕೆ ಸಾಗುತ್ತದೆ ಕ್ರಮೇಣ ದೋಷಮುಕ್ತವಾಗಿ ಪರಿಪೂರ್ಣ ಕಲಿಕೆ ಉಂಟಾಗುತ್ತೆ ಈ ವಿಧಾನವನ್ನು ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಎಂದು ಈ ಇವು ಅವರು ಈ ವಿಧಾನವನ್ನು ಪ್ರಯೋಗದ ಮೂಲಕ ಸಾಬೀತುಪಡಿಸಿದರು ಸೊ ಇವರು ಮಂಡಿಸಿದ ಸಿದ್ಧಾಂತವೇ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಅವರ ಒಂದು ಕಲಿಕೆಯ ಪ್ರಯೋಗ ನೋಡೋಣ ತಾಂಡೈಕನು ತನ್ನ ಪ್ರಯೋಗಕ್ಕಾಗಿ ಹಸಿದ ಬೆಕ್ಕನ್ನು ಆರಿಸಿಕೊಂಡನು ಆ ಬೆಕ್ಕನ್ನು ಒಂದು ಪೆಟ್ಟಿಗೆಗೆ ಕೂಡಿ ಹಾಕಿದನು ಅದನ್ನು ಸಮಸ್ಯೆ ಪೆಟ್ಟಿಗೆ ಎಂದು ಕರೆದನು ಈ ಪೆಟ್ಟಿಗೆಯ ಹೊರಗೆ ಬೆಕ್ಕಿಗೆ ಕಾಣುವಂತೆ ಒಂದು ಬಟ್ಟಲಿನಲ್ಲಿ ವಾಸನೆಯುಕ್ತ ಮೀನನ್ನು ಇಟ್ಟನು ಪೆಟ್ಟಿಗೆಯ ಒಳಗೆ ಒಂದು ಕಡೆ ಅಗುಳಿ ಇದ್ದು ಅಂದರೆ ಬಟನ್ ಇದ್ದು ಅದನ್ನು ಒತ್ತಿದಾಗ ಮಾತ್ರ ಪೆಟ್ಟಿಗೆಯ ಬಾಗಿಲು ತೆರೆದುಕೊಳ್ಳುತ್ತಿತ್ತು ಮೊದಲು ಬೆಕ್ಕಿಗೆ ಬಟನನ್ನು ತೆರೆಯಲು ಬರುತ್ತಿರಲಿಲ್ಲ ಇದರ ಪೂರ್ವದ ವರ್ತನೆ ಎಂದರೆ ಹಸಿದ ಬೆಕ್ಕು ಹೊರಗೆ ಇರುವ ಆಹಾರ ಪಡೆಯಲು ಅನೇಕ ರೀತಿಯಲ್ಲಿ ಪರಚುವುದು ನೆಗೆಯುವುದು ಪ್ರಚೋದನೆಗೆ ಪ್ರತಿಕ್ರಿಯೆ ಮಾಡುತ್ತಿತ್ತು ಆದರೆ ಒಂದು ಕಾಲು ಅದರ ಒಂದು ಕಾಲು ಆ ಬಟನಿಗೆ ತಗಲಿ ತಕ್ಷಣ ಬಾಗಿಲು ತೆರೆಯಿತು ಸೊ ಬೆಕ್ಕು ಹೊರಗೆ ಬಂದು ಆ ಒಂದು ತುಂಡು ಮೀನನ್ನು ತಿಂದಿತು ಆದರೆ ಅದರ ಹಸಿವು ನೀಗಲಿಲ್ಲ ಮತ್ತೆ ಅದೇ ಬೆಕ್ಕನ್ನು ಮತ್ತೆ ಸಮಸ್ಯೆ ಪೆಟ್ಟಿಗೆಯೊಳಗೆ ಹಾಕಿದರು ಮತ್ತೆ ಅದೇ ರೀತಿ ಮೀನನ್ನು ಇಟ್ಟನು ಮತ್ತೆ ಬೆಕ್ಕು ಅದೇ ರೀತಿಯ ನೆಗೆಯಲು ಅಂದರೆ ಜಿಗಿದಾಡಲು ಒದ್ದಾಡಲು ಪ್ರಾರಂಭ ಮಾಡಿತು ಆದರೆ ಮೊದಲು ಮಾಡಿದ ಪ್ರಯತ್ನಕ್ಕಿಂತ ಕಡಿಮೆ ಪ್ರಯತ್ನದಲ್ಲಿ ಅವಳು ಬಟನನ್ನು ಒತ್ತಿ ತೆಗೆದು ಹೊರಗಡೆ ಬಂದಿತು ಇದೇ ರೀತಿ ಅನೇಕ ಬಾರಿ ಮುಂದುವರಿಸಿದಾಗ ದೋಷಗಳ ಒಂದು ಸಂಖ್ಯೆ ಎರ ಏನಿದೋ ಅವೆಲ್ಲ ಕಡಿಮೆ ಆಗ್ತಾ ಸಾಗಿತು ಬೆಕ್ಕು ನಿರ್ದಿಷ್ಟ ಪ್ರಚೋದನೆಗೆ ನಿರ್ದಿಷ್ಟ ಪ್ರತಿಕ್ರಿಯೆಯನ್ನು ತೋರಲು ಪ್ರಾರಂಭ ಮಾಡಿತು ಈ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ನಡುವೆ ಬಂಧವ ಏರ್ಪಟ್ಟಿತ್ತು ಅಂದರೆ ಬಾಂಡ್ ಆಯಿತು ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ಒಂದು ಬಾಂಡ್ ಆಯಿತು ಸೊ ಬೆಂಕ್ ಸಾರಿ ಬೆಂಕಿಯನ್ನು ಸಾರಿ ಬೆಕ್ಕಿನ ನಂತರದ ವರ್ತನೆ ಎಂದರೆ ಬಟನನ್ನು ಪ್ರಯತ್ನವಿಲ್ಲದೆ ತೆರೆದು ಅಂದ ಬಟನನ್ನು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಒತ್ತಿ ಅದನ್ನು ತೆರೆದು ತನಗೆ ಆಹಾರವನ್ನು ಸ್ವೀಕಾರ ಮಾಡ್ತಿತ್ತು ಸೊ ಇದನ್ನು ಎಸ್ ಆರ್ ಬಾಂಡ್ ಅಥವಾ ಎಸ್ ಆರ್ ಮನೋವಿಜ್ಞಾನ ಎಂದು ಕೂಡ ಕರೆಯುವರು ಈ ಒಂದು ಪ್ರಯೋಗದ ಶೈಕ್ಷಣಿಕ ಅನ್ವಯಗಳು ತಾಂಡೈಯಕವರ ಕಲಿಕೆಯ ಮೇಲೆ ನಡೆಸಿದ ಪ್ರಯೋಗದ ಪ್ರತಿಯೊಂದು ಅಂಶವೂ ಹಾಗೂ ಸನ್ನಿವೇಶವು ಸಹ ನಮ್ಮ ಶಿಕ್ಷಣದಲ್ಲಿ ಶಿಕ್ಷಣದಲ್ಲಿ ಮಕ್ಕಳ ಜೊತೆಗೆ ಹಾಗೂ ಮಕ್ಕಳ ಕಲಿಕೆಯನ್ನು ಉಂಟು ಮಾಡಲು ಸಹಾಯಕವಾಗಿದೆ ಈ ಪ್ರಯೋಗದ ಮೂಲಕ ತಾಂಡೈಕವರು ಪ್ರಮುಖವಾಗಿ ಮೂರು ನಿಯಮಗಳನ್ನು ಪ್ರತಿಪಾದಿಸುತ್ತಾರೆ ಅವುಗಳೆಂದರೆ ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಹಾಗೂ ಪರಿಣಾಮ ನಿಯಮ ಮೊದಲನೇದಾಗಿ ಸಿದ್ಧತಾ ನಿಯಮ ಯಾವುದೇ ಜೀವಿಯಲ್ಲಿ ಕಲಿಕೆ ಉಂಟಾಗಬೇಕಾದರೆ ಮೊದಲು ಆ ಜೀವಿಯನ್ನು ಕಲಿಯಲು ಸಿದ್ಧಗೊಳಿಸಬೇಕು ಜೀವಿಯು ಸಿದ್ಧವಿಲ್ಲ ಸಾರಿ ಜೀವಿಯು ಸಿದ್ಧವಿಲ್ಲದಾಗ ಎಷ್ಟೇ ಸುಲಭವಾದ ವಿಷಯವನ್ನು ಹೇಳಿದರೂ ಅದು ಪರಿಣಾಮಕಾರಿಯಾಗಿ ಆಗುವುದಿಲ್ಲ ಕಬ್ಬಿಣ ಕಾದಾಗ ಬಾಗುವುದು ಇಲ್ಲವಾದರೆ ಕಾಯಿಸಿ ಬಾಗಿಸಬೇಕು ಮಗು ಸಿದ್ಧವಾದಾಗ ಕಲಿಸಬೇಕು ಮಗು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧನಾಗಿಸಿ ಕಲಿಸಬೇಕು ಶಿಕ್ಷಣದಲ್ಲಿ ಶಿಕ್ಷಕರು ಮಕ್ಕಳಲ್ಲಿ ಉಂಟು ಮಾಡಬೇಕಾದರೆ ಶಿಕ್ಷಕರು ಮಕ್ಕಳಲ್ಲಿ ಪೀಠಿಕೆ ಹಾಕುವುದರ ಮೂಲಕ ಮಾನಸಿಕವಾಗಿ ಅವರನ್ನು ಸಿದ್ಧಗೊಳಿಸಬೇಕು ಹಾಗೂ ಮಕ್ಕಳಿಗೆ ಪ್ರೇರಣೆ ಮಾಡುವುದರ ಮೂಲಕ ಅಂದಿನ ಪಾಠಕ್ಕೆ ಅವರನ್ನು ಸಿದ್ಧಗೊಳಿಸಬೇಕು ಮಗು ಸಿದ್ಧನಿಲ್ಲದಿದ್ದಾಗ ಯಶಸ್ವಿ ಶಿಕ್ಷಕನೇ ಬೋಧನೆ ಮಾಡಲಿ ಅಥವಾ ಸಂಪನ್ಮೂಲ ವ್ಯಕ್ತಿಯೇ ಬೋಧನೆ ಮಾಡಲಿ ಸುಲಭ ವಿಷಯವನ್ನು ಬೋಧಿಸೋದು ಕೂಡ ಮಗುವಿಗೆ ಅದು ಕಲಿಕೆ ಉಂಟಾಗುವುದಿಲ್ಲ ಹಾಗೂ ಅರ್ಥ ಕೂಡ ಆಗುವುದಿಲ್ಲ ಇದು ತಾಂಡೈಕನು ತನ್ನ ಪ್ರಯೋಗದಲ್ಲಿ ಬೆಕ್ಕನು ಹಸಿವುಂಟು ಮಾಡಿ ಪ್ರಯೋಗದಲ್ಲಿ ಸಿದ್ಧಗೊಳಿಸಿದನು ಆದ್ದರಿಂದ ಅದು ಆಹಾರ ಪಡೆಯಲು ಸಿದ್ಧವಾಯಿತು ಇದುವೇ ಸಿದ್ಧತಾ ನಿಯಮ ಮುಂದಿನದಾಗಿ ಅಭ್ಯಾಸ ನಿಯಮ ತಾಂಡಾಯಕನು ಪ್ರಯೋಗದಿಂದ ಕಂಡುಬಂದ ಮತ್ತೊಂದು ನಿಯಮವೇನೆಂದರೆ ಅದುವೇ ಅಭ್ಯಾಸ ನಿಯಮ ಜೀವಿಯಲ್ಲಿ ದೃಢವಾದ ಹಾಗೂ ಸ್ಪಷ್ಟವಾದ ಕಲಿಕೆ ಉಂಟಾಗಲು ಆ ಜೀವಿಯು ಅನೇಕ ಪ್ರಯತ್ನಗಳನ್ನು ಮಾಡಬೇಕು ಪ್ರಯತ್ನ ಮಾಡುತ್ತಾ ಕಲಿಕೆ ದೃಢವಾಗುತ್ತಾ ಸಾಗುತ್ತದೆ ಮತ್ತು ಅದರಲ್ಲಿ ಉಂಟಾದ ದೋಷಗಳು ಕಡಿಮೆಯಾಗುತ್ತವೆ ನಂತರ ದೋಷರಹಿತವಾದ ಕಲಿಕೆ ಜೀವಿಯಲ್ಲಿ ಕಾಣಬಹುದು ಸೊ ಅದಕ್ಕೆ ಒಂದು ಇಂಗ್ಲೀಷ್ ಮಾತಿದೆ ಏನಪ್ಪ ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಈ ನಿಯಮವು ಕೂಡ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕಲಿಕೆಯನ್ನು ಉಂಟು ಮಾಡಲು ಸಹಾಯಕವಾಗಿದೆ ಗಣಿತ ಮತ್ತು ಕ್ಲಿಷ್ಟವಾದ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಕಲಿಕೆಯನ್ನುಂಟು ಮಾಡಬೇಕಾದರೆ ಶಿಕ್ಷಕರು ಅಭ್ಯಾಸ ನಿಯಮವನ್ನು ಅಳವಡಿಸುವುದು ಸೂಕ್ತ ಶಿಕ್ಷಕನು ವಿಷಯವನ್ನು ಪುರಾವರ್ತನೆ ಮಾಡಬೇಕು ಪುನರಾವರ್ತನೆ ಮಾಡಬೇಕು ಬೌದ್ಧಿಕವಾಗಿ ಹಿಂದುಳಿದ ಮಕ್ಕಳಿಗೆ ಹೆಚ್ಚು ಪ್ರಯತ್ನ ಮಾಡುವಂತೆ ತಿಳಿಯಪಡಿಸಬೇಕು ಇದುವೇ ಅಭ್ಯಾಸ ನಿಯಮವಾಗಿದೆ ಸಿದ್ಧತಾ ನಿಯಮ ಅಂದರೆ ಪ್ರಿಪೇರ್ ಆಗುವುದು ಕಲಿಕೆಗೆ ಪ್ರಿಪೇರ್ ಆಗುವುದು ಅಭ್ಯಾಸ ನಿಯಮ ಅಂದರೆ ವಿಷಯವನ್ನು ಪ್ರಯತ್ನ ಪ್ರಯತ್ನ ಮಾಡುವುದು ಕಲಿಯುವುದು ಮೇಲಿನ ಮೇಲೆ ಕಲಿಯುವುದು ಸೊ ಕೊನೆಯದಾಗಿ ಪರಿಣಾಮ ನಿಯಮ ಯಾವುದೇ ಜೀವು ಕಲಿಕೆಯಲ್ಲಿ ತೊಡಗಲು ಮತ್ತು ಕಲಿಕೆಯನ್ನು ಮುಂದುವರಿಸಲು ಆ ಕಲಿಕೆಯಿಂದಾಗುವ ಪರಿಣಾಮ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಎಂದು ತಾಂಡಾಯ್ಕ ಅವರೊಂದು ಅಭಿಪ್ರಾಯವಾಗಿದೆ ಅದೇ ರೀತಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಲು ಮತ್ತು ಕಲಿಕೆಯಲ್ಲಿ ಮುಂದುವರೆಯುವಂತೆ ಮಾಡಲು ಈ ಕಲಿಕೆಯಿಂದ ಮಕ್ಕಳಿಗಾಗುವ ಲಾಭವೇನು ಯಾವ ಕ್ರಿಯೆ ನಿರೀಕ್ಷಿಸಿದ ಫಲವನ್ನು ಕೊಟ್ಟು ತೃಪ್ತಿಯನ್ನು ಉಂಟು ಮಾಡುವುದು ಆ ಕ್ರಿಯೆಯನ್ನು ಬಲವಾಗಿ ನೆಲೆಗೊಳ್ಳುತ್ತದೆ ಹಾಗೆ ಯಾವ ಕ್ರಿಯೆ ನಿರೀಕ್ಷಿಸಿದ ಫಲವನ್ನು ಕೊಡದೆ ನಿರಾಶೆಯನ್ನು ಅತೃಪ್ತಿಯನ್ನು ಉಂಟು ಮಾಡುತ್ತದೆ ಅದು ಅದನ್ನು ಕೈಬಿಡಬೇಕು ಶಿಕ್ಷಣದಲ್ಲಿ ಮಕ್ಕಳು ಕಲಿಕೆಯನ್ನು ಹೆಚ್ಚಿಸಲು ಶಿಕ್ಷಕರು ಮಕ್ಕಳನ್ನು ಪ್ರಶಂಸೆ ಮಾಡಬೇಕು ಬಹುಮಾನ ನೀಡಬೇಕು ಗಿಫ್ಟ್ಗಳನ್ನು ನೀಡಬೇಕು ಅಥವಾ ಪ್ರೋತ್ಸಾಹ ನೀಡಬೇಕು ಅದೇ ರೀತಿ ಅನಾವಶ್ಯಕವಾದ ವರ್ತನೆ ಕಡಿಮೆ ಮಾಡಲು ಶಿಕ್ಷೆ ಬೆದರಿಕೆ ತೆಗಳುವುದು ದಂಡನೆ ಅಸಂತೋಷ ನೀಡುವ ಶಿಕ್ಷೆಯನ್ನು ಶಿಕ್ಷಕರು ಕೈ ಬಿಡಬೇಕು ನಮಗೆ ಸಂತೋಷವನ್ನು ಜಯವನ್ನು ತರತಕ್ಕದ್ದನ್ನು ಕಲಿಯುತ್ತೇವೆ ಅಹಿತ ಸೋಲು ನೋವು ಉಂಟಾಗುವುದನ್ನು ತ್ಯಜಿಸುತ್ತೇವೆ ಸೊ ಮೊದಲನೇದಾಗಿ ಸಿದ್ಧತಾ ನಿಯಮ ರೆಡಿ ಆಗಬೇಕು ಅಭ್ಯಾಸ ನಿಯಮ ಕಲಿಯಬೇಕು ಅದರ ರಿಸಲ್ಟೇ ಪರಿಣಾಮ ನಿಯಮ ಇವು ತಾಂಡಾಯಕರ ಒಂದು ದಿಂದ ಬಂದಂಥ ಅಂಶಗಳಾಗಿವೆ ಸೊ ಇಲ್ಲಿಯವರೆಗೆ ನಾವು ತಾಂಡ್ ಡೈಕ್ ಅವರ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯನ್ನು ನೋಡಿದ್ದೇವೆ ಟ್ರೈ ಆ್ಯಂಡ್ ಎರಡ್ ಮೆಥಡ್ ಸೊ ಮುಂದಿನ ಸಂಚಿಕೆಯಲ್ಲಿ ನಾವು ಗೆಸ್ಟಾಲ್ಟ್ ಅವರ ಒಳನೋಟ ಕಲಿಕೆಯನ್ನು ನೋಡೋಣ ಈ ಒಂದು ಆಡಿಯೋ ಕ್ಲಾಸ್ ನಮಗೆ ಇಷ್ಟವಾಗೋದು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಥರ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ಸ್ ಲಾಟ್